ಬೆಂಗಳೂರಿನ ಕೇಂದ್ರೀಯ ರೇಷ್ಮೆ ಮಂಡಳಿಯಲ್ಲಿಂದು ಆಯೋಜಿಸಿದ್ದ ರೇಷ್ಮೆ ಹುಳು ಬೀಜ ಉದ್ಯಮ ಭವಿಷ್ಯದ ನಿರೀಕ್ಷೆ ಹಾಗೂ ಅವಕಾಶಗಳ ಕುರಿತು ಸಮ್ಮೇಳನದಲ್ಲಿ ಹಲವು ದೇಶಗಳ ಸಂಶೋಧಕರು, ಕೃಷಿ ವಿಜ್ಞಾನಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡರು. ಸಮ್ಮೇಳನದ ಪ್ರಮುಖ ವಿಷಯದ ಕುರಿತು ಸುದೀರ್ಘ ಚರ್ಚೆ ಸಮಾಲೋಚನೆ ನಡೆದವು. ಸಮಾವೇಶದಲ್ಲಿ ಜಪಾನ್, ಚೈನಾ, ಘಾನಾ, ನೆದರ್ಲ್ಯಾಂಡ್ಸ್ ಸೇರಿದಂತೆ ವಿವಿಧ ದೇಶಗಳ ತಜ್ಞರು ಭಾಗಿಯಾಗಿದ್ದರು. ಬಳಿಕ ಕೇಂದ್ರೀಯ ರೇಷ್ಮೆ ಮಂಡಳಿ ಸದಸ್ಯ ಕಾರ್ಯದರ್ಶಿ ಶಿವಕುಮಾರ್ ರೇಷ್ಮೆ ಹುಳು ಸಾಕಣೆ ಹಾಗೂ ಕೃಷಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಯ ಮೂಲಕ ಸಮಕಾಲೀನ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಿದೆ, ಮುಂದಿನ ವರ್ಷದಲ್ಲಿ 50,000 ಮೆಟ್ರಿಕ್ ಟನ್ ರೇಷ್ಮೆ ಇಳುವರಿ ಗುರಿ ಹೊಂದಲಾಗಿದೆ ಎಂದರು. The best part is that lot of outcome we are getting it mainly about disease control, mainly the pebrine control, then about increasing the yield because we are having a limitation in expansion of the area. So within the available land we have to increase our productivity so without doing any major deterioration to the land mass. So lot of outcome is we are getting it. ಬೀಜ ಸಂಸ್ಥೆ ನಿರ್ದೇಶಕರಾದ ಮಂದಿರಾ ಎಸ್ ಮೂರ್ತಿ ಗುಣಮಟ್ಟದ ಕಚ್ಚಾ ರೇಷ್ಮೆ ಉತ್ಪಾದನೆಗೆ ಬೀಜ ತಂತ್ರಜ್ಞಾನ ಸಹಕಾರಿಯಾಗಿದ್ದು ಸವಾಲುಗಳನ್ನು ನಿವಾರಿಸಲು ವಿನೂತನ ಆಲೋಚನೆಗಳ ಜಾರಿ ಅವಶ್ಯ ಎಂದು ಹೇಳಿದರು. ಇಂಕ್ರೀಸ್ ದ ಪ್ರೊಡಕ್ಷನ್.